ದಿಢೀರಂತ ಚಕ್ಲಿ ಮಾಡೋದಿಕ್ಕೆ ಈ ಕಪ್ ಅಲ್ಲಿ ನಾನು ಒಂದ್ ಕಪ್ ಆಗೋಷ್ಟು ಹುರುಗಡಲೆನ ತಗೋತಾ ಇದೀನಿ. ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಫೈನ್ ಪೌಡರ್ ಮಾಡ್ಕೊಳ್ಳಿ. ರೋಸ್ಟ್ ಮಾಡ್ಕೊಳ್ಳೋದೇನು ಬೇಡ. ಈಗ ಹುರುಗಡಲೆ ಹಿಟ್ಟಿಗೆ ಇದೇ ಕಪ್ ಅಲ್ಲಿ 3 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದೀನಿ. ಸೊ ಇದನ್ನೆಲ್ಲ ಫೈನ್ ಆಗಿ ನೋಡಿ, ಕೆಳಗಡೆ ಎಲ್ಲ ಹುರುಗಡಲೆ ಇಟ್ಟಿದೆ. ಸೊ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದೇ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ, ಸ್ವಲ್ಪ ಎಳ್ಳು ಹಾಕೊಳ್ಳಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರ, ಇದಕ್ಕೆ ಸ್ವಲ್ಪ ಕಾಯಿಸಿ ಇಟ್ಕೊಂಡಿರ್ತಕ್ಕಂತ ಎಣ್ಣೆನ ಹಾಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಚಪಾತಿ ಹಿಟ್ಟಿಗಿಂತ ಇನ್ನೊಂದು ಚೂರು ಅಳ್ಕವಾಗಿ ಕಲಸ್ಕೊಳ್ಳಿ. ನೋಡಿ, ಈ ತರ ಹಿಟ್ಟಿನ ಈ ಹದಕ್ಕೆ ಕಲಸ್ಕೋಬೇಕು. ಇದನ್ನ ಸಣ್ಣ ಸಣ್ಣ ಉಂಡೆಗಳು ಮಾಡಿ ಇದರೊಳಗಡೆ ನೋಡಿ ಚಕ್ಲಿ ಬಿಲ್ಲೆ ಹಾಕಿದ್ದೀನಿ. ಈ ತರ ಬಿಲ್ಲೆ ಒಳಗಡೆ ಇದನ್ನ ಹೀಗ್ ತುಂಬಿಟ್ಟು ಚಕ್ಲಿ ಆಕಾರಕ್ಕೆ ಇದನ್ನ ಸಣ್ಣ ಸಣ್ಣದಾಗಿ ಒತ್ಕೋಬೇಕು. ನೋಡಿ, ಹೀಗೆ ಸಣ್ಣ ಸಣ್ಣದಾಗಿ ಹೀಗೆ ಒತ್ಕೊಳ್ಳಿ. ಈಗ ಇದು ಚಕ್ಲಿನ ನೀಟಾಗಿ ಇದು ಎಣ್ಣೆ ಕಾಯಿಸ್ಕೊಂಡು ಇದನ್ನಲ್ಲಿ ಎಣ್ಣೆನಲ್ಲಿ ಒಂದೊಂದೇ ಬಿಡೋಣ. ನೆನ್ಪಿಡಿ, ಸಿಮ್ಮಲ್ಲೇ ಇರಬೇಕು ಎಣ್ಣೆ ಯಾವತ್ತು. ದೊಡ್ಡ ಊರಿನಲ್ಲಿ ಮಾತ್ರ ಫ್ರೈ ಮಾಡಬೇಡಿ. ಡೀಪ್ ಫ್ರೈ ಯಾವತ್ತು, ಸಣ್ಣ ಊರಿನಲ್ಲಿ ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ನೋಡಿ, ಇದು ಗೋಲ್ಡನ್ ಬ್ರೌನ್ ಆಗಿದೆ. ಈ ತರ ಗೋಲ್ಡನ್ ಬ್ರೌನ್ ಆದ್ಮೇಲೆ ನೀಟಾಗಿ ಇದ ಎಣ್ಣೆ ಎಲ್ಲ ಇಂಗ್ಸಿ ಬಿಸಿ ಬಿಸಿ ಕಾಫಿ ಜೊತೆಗೆ ಸವಿಯೋದಿಕ್ಕೆ ಚಕ್ಲಿ ರೆಡಿ.